ಆತ್ಮೀರೆ ನಮಸ್ಕಾರ, ಹೇಗಿದ್ದೀರಿ? ಇದು ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿರೋ ಬ್ರಿಡ್ಜ್ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಅದು ಒಂಥರ ಸರ್ಕಲ್ ಸರ್ಕಲ್ ಆಗೂ ಒಂಥರ ಬ್ರಿಡ್ಜ್ ಮಾಡಿ ರಸ್ತೆಯನ್ನು ಮಾಡ್ದಂಗಿದೆ ಅಂತ ಅನ್ನಿಸ್ತಾ ಇದೆ. ಪೀಠಕ್ಕೆ ಹ್ಯಾಕ್ ಆಗ್ತಾ ಇದ್ದೀನಿ ಗೊತ್ತಾ? ನಮ್ಮ ವಿಷಯ ತುಂಬ ಡಿಫ್ರೆಂಟ್ ಆಗಿದೆ. ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್ ಈ ವಿಡಿಯೋ ಶೀರ್ಷಿಕೆ. ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್. ನಾನೊಂದು 2000 ಜನನ ದೂರದರ್ಶನಕ್ಕೆ ಸಂದರ್ಶನ ಮಾಡಿರ್ಬೋದು. ಅದರಲ್ಲಿ ಒಂದು 25 ಜನ ಅಡ್ವೆಂಚರಸ್ ಫೀಲ್ಡ್ ಅವರು ಇದ್ದಾರೆ, ಸಾಹಸಕಾರಿ ಪ್ರವೃತ್ತಿಯಲ್ಲಿದ್ದವ್ರಿ. ನಾನು ಕೇಳ್ತಾ ಇದ್ದೆ, ನಿಮ್ದಲ್ಲಿ ಡೇಂಜರ್ ಇದೆಯೇ ಅಂತ ಅನ್ಸತ್ತಲ್ಲ, ನೀವು ಅದನ್ನ ಹೆಂಗ್ ತಗೊಳ್ತೀರಿ? ಸರ್, ಹೇಗಿದ್ರು ರಿಸ್ಕ್ ಜಾಸ್ತಿ ಇದೆ ಅಂತ. ನಾ ದ ಲೆವೆಲ್ ಆಫ್ ಪ್ರಿಪರೇಷನ್ ನಮ್ದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸರ್ ಅಂದ್ರು. ಈಗ ನಾವು ಕಾರಲ್ಲಿ ಹೋದ್ರೂ ಇಲ್ಲೇ ಎಲ್ಲೋ ಆಟೋಮೊಬೈಲ್ ಸರ್ವಿಸ್ ಸ್ಟೇಷನ್ಗೆ ಹೋಗ್ಬಿಡ್ಬೋದು ಅಂತ ನಾವು ಸ್ವಲ್ಪ ಅಷ್ಟೊಂದು ಕಾಳಜಿ ವಹಿಸೋದಿಲ್ಲ. ಆದ್ರೆ ವಿಮಾನ ಆಕಾಶಕ್ಕೆ ಹೋಗ್ಬೇಕಲ್ಲ, ಅವ್ರೇನ್ ಮಾಡ್ತಾರೆ ಹೇಳಿ? ಸಿಕ್ಕಾಪಟ್ಟೆ ಚೆಕ್ ಮಾಡ್ತಾರೆ. ಓಕೆ, ಆಲ್ಟರ್ನೇಟಿವ್ ಪ್ಲಾನ್ ಎ ಏನಾದ್ರೂ ಕೈ ಕೊಡ್ತು ಅಂದ್ರೆ ಪ್ಲಾನ್ ಬಿನೂ ಅವರು ರೆಡಿಯಾಗಿ ಬಿಡ್ತಾರೆ. ಓಕೆ, ವಿಷಯ ತುಂಬಾ ಚೆನ್ನಾಗಿದೆ. ಎ ಲೈಫ್ ವಿಥೌಟ್ ರಿಸ್ಕ್ ಇಸ್ ಎ ಲೈಫ್ ಅನ್ಲಿವ್ಡ್ ಅಂತ ಹೇಳ್ತಾರೆ. ಎ ಲೈಫ್ ವಿಥೌಟ್ ರಿಸ್ಕ್ ಇಸ್ ನಾಟ್ ವರ್ತ್ ಲಿವಿಂಗ್ ಅಂತ ಕೆಲವರು ಹೇಳ್ತಾರೆ. ಓಕೆ, ಎವ್ರಿಥಿಂಗ್ ಯು ವಾಂಟ್ ಆಲ್ವೇಸ್ ಇನ್ ದ ಎಫರ್ಟ್ ಝೋನ್ ಔಟ್ಸೈಡ್ ಯುವರ್ ಕಂಫರ್ಟ್ ಝೋನ್. ಯಾರು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದು ಆ ಒಂದು ಎಫರ್ಟ್ ಝೋನ್ಗೆ ಬರ್ತಾರೆ ಅವರು ಮಾತ್ರ ಜೀವನದಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಬದುಕಿನ ಒಂದೊಂದು ಹೊಡೆತವೂ ಕೂಡ ನಮಗೆ ಸಹನೆಯನ್ನ ಕಲಿಸುತ್ತೆ. ಮಿಸ್ಟೇಕ್ಸ್ ಆರ್ ಪ್ರೂಫ್ ದಟ್ ಯು ಆರ್ ಟ್ರೈಯಿಂಗ್. ಸುಮಾರು ಜನ ರಿಸ್ಕ್ ತಗೊಳ್ಳದೆ ಇರೋರಿಗೆ ಈ ವಿಚಾರ ಅಂತೂ ಚೆನ್ನಾಗಿ ಅರ್ಥನೇ ಆಗಬೇಕು. ಸ್ನೇಹಿತರೆ, ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಯಾಕೆ ಇಟ್ಟಿದ್ದೇವೆ ಗೊತ್ತಾ? ಯಾವುದೇ ಬಿಸ್ನೆಸ್ ಮೆನ್ ತಗೊಳ್ಳಿ, ಅವ್ರು ರಿಸ್ಕ್ ತಗೊಂಡೇ ತಗೊಳ್ತಾರೆ. ಹಾಗಾಗಿ ಅವರು ಜೀವನದಲ್ಲಿ ಅಭಿವೃದ್ಧಿಯನ್ನ, ಯಶಸ್ಸನ್ನ, ಪ್ರಗತಿಯನ್ನ ಕಾಣ್ತಾರೆ, ಸಿರಿವಂತರು ಆಗ್ತಾರೆ ಅನ್ನೋದು ನನ್ನ ಬಲವಾದ ನಂಬಿಕೆ. ನಮ್ಮ ಜೊತೆ ಇವತ್ತು ಟ್ರಾನ್ಸ್ಫಾರ್ಮೇಶನ್ ಟೀಮ್ನ ಚೇರ್ಮನ್ ಇದ್ದಾರೆ ಚೆಂಗಲ್ರಾಯರು. ಅವರು ಅವರ ಅನಿಸಿಕೆಯನ್ನ ತಿಳಿಸ್ಬೇಕು ಅಂತ ವಿನಂತಿಸ್ಕೊಳ್ತಾನೆ. ಚೆಂಗಲ್ರಾಯರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ತಮ್ಮ ಅನಿಸಿಕೆ ಹೇಳಿ. ನಮ್ಮ ಸ್ನೇಹಿತರಿಗೂ ನಮಸ್ಕಾರ, ಎಲ್ಲರಿಗೂ ಸುಂದರ ದಿನ. ಇದು ಬಹಳ ಅದ್ಭುತವಾದಂತಹ ಪದಗಳು ಅಂತ ಹೇಳ್ತೀನಿ. ಈಗ ಯಾವುದೇ ಒಂದು ಕಾರ್ಯದಲ್ಲಿ ನಾವು ರಿಸ್ಕ್ ತಗೊಳ್ತಾ ಇದ್ರೆ ನಮ್ಗೆ ಅದರಿಂದ ರಿವಾರ್ಡ್ ಇರಲ್ಲ. ರಿಸ್ಕ್ ಅಂದ್ರೆ ಇಲ್ಲಿ ರಿಸ್ಕ್ ಫೈನಾನ್ಷಿಯಲ್ ಇರ್ಬೋದು, 3 ತರದ ರಿಸ್ಕ್ಗಳಿದೆ. ಒಂದು ಬಿಸ್ನೆಸ್ ರಿಸ್ಕ್ ಅಂತ ಹೇಳ್ಬೋದು, ವ್ಯಾಪಾರದ್ದು. ಇನ್ನೊಂದು ನಾನ್ ಬಿಸ್ನೆಸ್ ರಿಸ್ಕ್ ಅಂತ ಹೇಳಿ. ಮೂರನೇದು ಫೈನಾನ್ಷಿಯಲ್ ರಿಸ್ಕ್. ಈ ತರಹ 3 ತರಹದ ರಿಸ್ಕ್ಗಳಿದೆ. ಈಗ ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಕ್ ಹೋದ್ರೆ ನಾವು ರಿಸ್ಕ್ ತಗೊಳ್ಳದೆ ಅಂದ್ರೆ ಬಿಸ್ನೆಸ್ ಇಂಪ್ರೂವ್ ಆಗೋದಿಲ್ಲ. ಒಂದು ಕಂಪನಿ ತಯಾರಿ ಮಾಡ್ಬೇಕಂದ್ರೆ ರಿಸ್ಕ್ ತಗೊಳ್ಳಬೇಕು. ಆದ್ದರಿಂದ ಈಗ ನಾವು ರಿಸ್ಕ್ ತಗೊಳ್ತಾ ಇದ್ರೆ ನನಗೆ ಅದೇನು ರಿವಾರ್ಡ್ ಇರೋದಿಲ್ಲ. ಇಲ್ಲಿ ರಿಸ್ಕ್ ನ ಇನ್ನೊಂದ್ ತರಹದ್ದು ರಿಸ್ಕ್ ಟು ಲೈಫ್ ಇದೆ. ಕೆಲವರು ಇಂಜೂರ್ ಆಗ್ಬೋದು, ಕೆಲವರು ಫ್ಯಾಟಲ್ ಡೆತ್ ಆಗ್ಬೋದು, ಅವರು ಸಾವಿರ ಒಂದು ಅಂಚಿನಲ್ಲಿ ಅವ್ರು ಓಡಾಡ್ತಾ ಇರ್ತಾರೆ. ಅದು ಒಂದು ಬಹಳ ಗ್ರೇಟೆಸ್ಟ್ ರಿಸ್ಕ್ ಅಂತ ಹೇಳ್ತೀನಿ. ಈಗ ನಾನು ಈ ರಿಸ್ಕ್ ಯಾಕೆ ಹೇಳ್ತಾ ಇದ್ದೇನೆ, ಇಟ್ ಈಸ್ ರೆಫರ್ ಟು ಸ್ಯಾಕ್ರಿಫೈಸ್ ಆಫ್ ಟೈಮ್, ಸ್ಯಾಕ್ರಿಫೈಸ್ ಆಫ್ ಹೆಲ್ತ್, ಸ್ಯಾಕ್ರಿಫೈಸ್ ಆಫ್ ವೆಲ್ತ್, ಸ್ಯಾಕ್ರಿಫೈಸ್ ಆಫ್ ಹ್ಯಾಪಿನೆಸ್ ಅಂಡ್ ರಿಲೇಶನ್ಶಿಪ್ಸ್ ಆಲ್ಸೋ ಸಮ್ ಟೈಮ್ಸ್. ಇದನ್ನ ನಾವ್ ಹೇಳ್ತೀವಿ. ಯಾರು ಕಂಫರ್ಟ್ ಝೋನ್ ಇರ್ತಾರೋ ಅವ್ರು ರಿಸ್ಕ್ ತಗೊಳ್ಳೋದಿಲ್ಲ, ಅವ್ರ ಗ್ರೋತ್ ಇರೋದಿಲ್ಲ. ಯಾರು ಹೊರಗಡೆ ಕಂಫರ್ಟ್ ಝೋನ್ ಇಂದ ಬರ್ತಾರೋ ಅವ್ರಿಗೆ ಗ್ರೋತ್ ಚೆನ್ನಾಗಿರುತ್ತೆ, ಅವ್ರು ರಿಸ್ಕ್ ತಗೊಂತಾರೆ, ಅವ್ರ ಲೈಫ್ ನಲ್ಲಿ ಉದ್ದಾರ ಆಗ್ತಾರೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೇವಿ ಇದೆ, ಡಿಫೆನ್ಸ್ ನಲ್ಲಿ ಏರ್ವೇಸ್ ಇದೆ, ನೇವಿ ಇದೆ, ಇದೆಲ್ಲವೂ ಸಹ ಒಂದು ಡಿಫೆನ್ಸ್ ಸಂಬಂಧಪಟ್ಟಿದ್ದು. ಅಲ್ಲಿ ಪ್ರತಿದಿನವೂ ಅವರಿಗೆ ಜೀವಕ್ಕೆ ಒಂದು ಅಪಾಯ ಇದೆ. ಆದರೂ ಅವ್ರ ರಿಸ್ಕ್ ತಗೊಂಡು ನಮ್ಮ ಬಾರ್ಡರ್ ನ ಕಾಪಾಡಿದ್ದಕ್ಕಾಗಿ ನಾವು ಸುರಕ್ಷಿತವಾಗಿದ್ದೇವೆ. ಅದು ಬಹಳಷ್ಟು ರಿಸ್ಕ್ ತಗೊಂತಾ ಇದ್ದಾರೆ ಅಂತ ನಾವು ಹೇಳಿ. ಅದಕ್ಕೆ ಅವರಿಗೆ ಎಲ್ಲಾ ಒಂದು ಫೆಸಿಲಿಟೀಸ್ನು ಸರ್ಕಾರದಿಂದ ಆಗಲಿ ಜನಗಳಿಂದ ಆಗಲಿ ಒಂದು ಸೌಲಭ್ಯಗಳು ಜಾಸ್ತಿ ಕೊಡ್ತಾ ಇದ್ವಿ. ಯಾಕೆ ಡಿಫೆನ್ಸ್ ಅವ್ರಿಗೆ ಕೊಡ್ಬೇಕು ಅಂತ ಹೇಳಿದ್ರೆ ಅವ್ರು ರಿಸ್ಕ್ ತಗೊಂತಾ ಇದ್ದಾರೆ, ಅವ್ರ ಲೈಫ್ಗೆ ರಿಸ್ಕ್ ಇದೆ ಅಂತ ಹೇಳಿಕ ಬಯಸ್ತೇನೆ. ನಂತರ ಮೈನಿಂಗ್ ಗಣಿಗಾರಿಕೆ ತಗೊಳ್ಳಿ ನೀವು. ಅವ್ರು ಒಂದು 3000 ಮೀಟರ್ ಒಳಗಡೆ ಹೋಗ್ಬಿಟ್ಟು ಅವ್ರು ಗಣಿಗಾರಿಕೆ ಮಾಡ್ತಾರೆ, ಅದು ರಿಸ್ಕ್ ಅಲ್ವೇ? ಅಲ್ಲಿ ಆಕ್ಸಿಜನ್ ಇರೋದಿಲ್ಲ, ಫುಡ್ ಸರಿಯಾಗಿ ಸಿಗೋದಿಲ್ಲ, ಒಂದ್ ವೇಳೆ ಹೆಚ್ಚು ಕಡಿಮೆ ಆದ್ರೆ ಹೊರಗಡೆ ಬರೋದೇ ಇಲ್ಲ, ಜೀವಕ್ಕೆ ತೊಂದರೆ ಆಗುತ್ತೆ. ಆದ್ರಿಂದ ಅಷ್ಟು ರಿಸ್ಕ್ ತಗೊಳಕ್ಕೆ ಅವ್ರಿಗೂ ಜಾಸ್ತಿಯನ್ನು ಕೊಡ್ತಾರೆ ಅಂತ ಹೇಳಿಕೆ ಬಯಸ್ತೇನೆ. ಕೆಲವು ಸ್ಪೋರ್ಟ್ಸ್ ತಗೊಳ್ಳಿ ನೀವು. ಸ್ಪೋರ್ಟ್ಸ್ ನಲ್ಲೂ ಸಹ ರಿಸ್ಕ್ ಇದೆ, ಯಾಕೆಂತ ಹೇಳಿದ್ರೆ ಅವ್ರು ಡೈಲಿ ಒಂದು 8-10 ಗಂಟೆ ಪ್ರಾಕ್ಟೀಸ್ ಮಾಡ್ಬೇಕು. ಅದ್ರ ಕಡೆ ಒಂದು ಕಾನ್ಸಂಟ್ರೇಷನ್, ಒಂದು ಡಿಟರ್ಮಿನೇಷನ್ ಇದ್ರೆ ಮಾತ್ರ ಆ ಸ್ಪೋರ್ಟ್ಸ್ ಲೆವೆಲ್ ಮೇರೆ ಬರ್ತಾರೆ ಅಂತ ಹೇಳಿದೀನಿ. ಕೆಲವೊಂದು ವಿಚಾರಗಳು ಹೇಳ್ಬೇಕಂತ ಹೇಳಿದ್ರೆ, ಈ ಶಾರ್ಕ್ ಡೈವಿಂಗ್ ಅಂತ ಹೇಳ್ತಾರೆ, ಅದು ಒಂದು ರಿಸ್ಕ್.
ಬುಲ್ ರೋವಿಂಗ್ ಅಂತಾರೆ, ಅದೊಂದು ರಿಸ್ಕ್ ಆಗ್ತದೆ. ಬೈಕ್ ಅಕ್ರಾಸ್ ಇನ್ ಡೆಸರ್ಟ್, ಡೆಸರ್ಟ್ ನಲ್ಲಿ ಬೈಕಿಂಗ್ ಇದೆಯಲ್ಲ, ಅದೊಂದು ರಿಸ್ಕ್. ಹೀಗೆ ಇನ್ನೂ ಕೆಲವಷ್ಟು ನಮ್ಮಲ್ಲೇ ಸಾಮಾನ್ಯವಾಗಿ ನಡೀತಾ ಇರ್ತದೆ. ಈ ಎಲೆಕ್ಟ್ರಿಷಿಯನ್ ತಗೊಳ್ಳಿ, ಅವರು ಒಂದು ಪೋಲ್ ಹತ್ತಿಬಿಟ್ಟು ಕರೆಂಟ್ ನಲ್ಲಿ ಅಂತಾರೆ, ವಿದ್ಯುತ್ ಶಕ್ತಿ ಜೊತೆಗೆ ಅವ್ರು ಹೊಡೆದಾಡ್ಬೇಕು, ಜೀವನ ಒಂದು ತೊರೆದು ಅವರು ಕೆಲಸ ಮಾಡ್ಬೇಕು. ಮೌಂಟೇನಿಯರಿಂಗ್ ತಗೊಳ್ಳಿ, ನಾವಿಗೇಷನ್ ತಗೊಳ್ಳಿ, ಏರೋಸ್ಪೇಸ್ ಆಗ್ಲಿ, ನಂತರ ಡ್ರೈವಿಂಗ್ ಆಗ್ಲಿ, ಮೋಟಾರ್ ರೇಸಿಂಗ್ ಆಗ್ಲಿ, ಹೀಗೆ ಬಹಳಷ್ಟು ಆಕ್ಟಿವಿಟೀಸ್ ಇದೆಯಲ್ಲ, ಇವೆಲ್ಲ ಬಹಳಷ್ಟು ರಿಸ್ಕ್ ಸಂಬಂಧಪಟ್ಟಿದ್ದು. ಆದ್ದರಿಂದ ಇದಕ್ಕೆ ಬೆಲೆನೂ ಜಾಸ್ತಿ, ರಿವಾರ್ಡ್ ಜಾಸ್ತಿ ಕೊಡಲೇಬೇಕು ಅಂತ ಹೇಳ್ತೀನಿ. ಆದ್ದರಿಂದ ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೋ ಅದರ ರಿವಾರ್ಡು ಜಾಸ್ತಿ ಇರುತ್ತೆ ಅನ್ನೋದು ಬಹಳ ಮುಖ್ಯ. ನಮಸ್ಕಾರ ಸರ್. ಆತ್ಮೀಯರೆ, ಚೆಂಗಲ್ರಾಯರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನೀಲ್ ಆರ್ಮ್‌ಸ್ಟ್ರಾಂಗ್ ಒಂದು ಮಾತು ಹೇಳ್ತಾರೆ, ದೇರ್ ಕ್ಯಾನ್ ಬಿ ನೋ ಗ್ರೇಟ್ ಅಕಂಪ್ಲಿಷ್ಮೆಂಟ್ ವಿಥೌಟ್ ರಿಸ್ಕ್ ಅಂತ. ಟಿ ಎಸ್ ಎಲಿಯಟ್ ಹೇಳ್ತಾರೆ, ಓನ್ಲಿ ದೋಸ್ ಹೂ ವಿಲ್ ರಿಸ್ಕ್ ಗೋಯಿಂಗ್ ಟು ಫಾರ್ ಕ್ಯಾನ್ ಪಾಸಿಬಲಿ ಫೈಂಡ್ ಔಟ್ ಹೌ ಫಾರ್ ಒನ್ ಕ್ಯಾನ್ ಗೋ ಅಂತ ಹೇಳ್ತಾರೆ. ಈಗ ನಮ್ ಜೊತೆ ಪ್ರಿಯಾಂಕ್ ಇದ್ದಾರೆ. ಪ್ರಿಯಾಂಕ್ ಏನ್ ಹೇಳ್ತಾರೆ ಕೇಳೋಣ, ಬನ್ನಿ. ಎಸ್ ಪ್ರಿಯಾಂಕ್. ಬ್ಯೂಟಿಫುಲ್ ಡೇ ಫ್ರೆಂಡ್ಸ್. ಟುಡೇಸ್ ಟಾಪಿಕ್ ಇಸ್ ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್. ಇದಕ್ಕೆ ನಾವು ಲೇಟೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದ್ರೆ ನಮ್ಮ ಆಂಬ್ಯುಲೆನ್ಸ್ ಸರ್ವಿಸ್ ಎಕ್ಸಾಂಪಲ್ ನ ತಗೋಬಹುದು. ಇವಾಗ ನಮ್ಮ ಡೆಡ್ ಬಾಡೀಸ್ ನ ಕ್ರಿಮೇಟರಿಯಂಗೆ ತಗೊಂಡೋಗ್ಬೇಕಂದ್ರೆ ಮಿನಿಮಮ್ 50,000 to 60,000 ಚಾರ್ಜ್ ಮಾಡ್ತಾರೆ ಅಂತ ಹೇಳಿ ನಮ್ಮ ನ್ಯೂಸ್ ಅಲ್ಲಿ ಅಲಿಗೇಷನ್ಸ್ ಬರ್ತಾ ಇದೆ. ಸೊ ಇದಕ್ಕೆ ಪ್ಯೂರ್ ಎಕ್ಸಾಂಪಲ್ ಇದು ಯಾಕೆ ಅಂದ್ರೆ ದೇರ್ ಇಸ್ ಅ ರಿಸ್ಕ್ ಡೆಡ್ ಬಾಡಿನ, ಕೊರೋನಾ ಇನ್ಫೆಕ್ಟೆಡ್ ಬಾಡಿನ ತಗೊಂಡೋಗೋದಕ್ಕೆ ರಿಸ್ಕ್ ಇರೋದ್ರಿಂದ ಅವರು ಪ್ರೈಸ್ ನ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಹಾಗೇನೆ ನಾವು ಇನ್ನೊಂದು ಪಾಸಿಟಿವ್ ಎಕ್ಸಾಂಪಲ್ಸ್ ತಗೊಳಂಗಿದ್ರೆ, ಕೆಲವು ವ್ಯಕ್ತಿಗಳಾದಂತಹ ಬಿಲ್ ಗೇಟ್ಸ್ ಆಗ್ಲಿ, ನಾರಾಯಣ ಮೂರ್ತಿ ಆಗ್ಲಿ, ಇವರು ಒಂದು ಹೈ ಪೇಯಿಂಗ್ ಜಾಬ್ ನ ಕ್ವಿಟ್ ಮಾಡಿ ಅವ್ರದೇ ಓನ್ ಕಂಪನೀಸ್ ನ ಸ್ಟಾರ್ಟ್ ಮಾಡಿ ಸಕ್ಸಸ್ ಆದ್ರು ಲೈಫ್ ನಲ್ಲಿ. ಸೊ ಇವರು ಎಲ್ಲರಿಗೂ ಒಂದು ಮಾದರಿ ಆಗ್ತಾರೆ, ಮತ್ತೆ ಈ ರಿಸ್ಕ್ ಗೋಸ್ ಅಪ್ ಪ್ರೈಸ್ ಗೋಸ್ ಅಪ್ಗೆ ಒಂದು ಪಾಸಿಟಿವ್ ಎಕ್ಸಾಂಪಲ್ ಆಗ್ತಾರೆ. ಹಾಗೆ ನಾವು ಶೇರ್ ಮಾರ್ಕೆಟ್ ಅಲ್ಲಿ ನಾವು ಎಕ್ಸಾಂಪಲ್ ತಗೊಂಡ್ರೆ ಎಷ್ಟೊಂದು ಜನ ಏನ್ ಮಾಡ್ತಾರೆ, ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ PF ಆಗ್ಲಿ, LIC ನಲ್ಲಿ ಆಗ್ಲಿ, ಇಂಥಲ್ಲಿ ಬರೀ 4-6% ಅವರಿಗೆ ದುಡ್ಡು ಬರುತ್ತೆ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ವೇರ್ ಆಸ್ ಇನ್ ಶೇರ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ತಗೊಂಡು ಹಾಕಿದ್ರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅವರು 15-20% ಗಳಿಸೋ ಸಾಧ್ಯತೆ ಇದೆ. ಸೊ ಇಲ್ಲಿ ರಿಸ್ಕ್ ಇರೋದ್ರಿಂದ ರಿವಾರ್ಡು ಇರುತ್ತೆ. ಹಾಗೇನೆ ಕೆಲವರು ಎಲ್ಲಾ ಸಮಯದಲ್ಲೂ ಈ ರಿಸ್ಕ್ ತಗೊಂಡಾಗ ರಿವಾರ್ಡ್ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಕೆಲವೊಂದು ಎಕ್ಸಾಂಪಲ್ ನಾವು ತಗೊಳ್ಳೋದ್ರೆ, ಕೆಲವರು ಚೀಟಿನಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಮಾಡ್ಕೊಳ್ತಾರೆ, ಅಥವಾ IPL ಅಂತಕ್ಕಂತ ಕ್ರಿಕೆಟ್ ಆಟದಲ್ಲಿ ಬೆಟ್ಟಿಂಗ್ ಮಾಡಿ ಲಾಸ್ ಮಾಡ್ಕೊಂತಾರೆ. ಹಾಗೆ ನಾವು ವಿನಿವಿಂಗ್ ಶಾಸ್ತ್ರಿ ಅಂತ ಒಂದು ಸ್ಕ್ಯಾಮ್ ಆಗಿತ್ತು ಒಂದು 10 ವರ್ಷದಿಂದ, ಅಲ್ಲಿ ಎಷ್ಟೊಂದು ಜನ ಅದರಲ್ಲಿ ಇನ್ವೆಸ್ಟ್ ಮಾಡಿ ರಿಸ್ಕ್ ತಗೊಂಡು ಇನ್ವೆಸ್ಟ್ ಮಾಡಿ ಲಾಸ್ ಮಾಡಿರ್ತಕ್ಕಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಸೊ ನಾವು ಏನ್ ತಿಳ್ಕೊಳ್ಬೇಕು ಅಂದ್ರೆ, ನಾವು ಜೀವನದಲ್ಲಿ ನಾವು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು, ಇರ್ರಾಷನಲ್ ರಿಸ್ಕ್ ನ ನಾವು ತೆಗೆದುಕೊಳ್ಳಬಾರದು. ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ನಾವು ಶೇರ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅದರಲ್ಲಿ ಒಂದು ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಇದನ್ನೆಲ್ಲ ನಾವು ತಿಳ್ಕೊಂಡು ಪರಿಣಿತರಿಂದ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ರಿವಾರ್ಡ್ ಸಿಗುತ್ತೆ. ಸೊ ಐ ಫುಲ್ಲಿ ಅಗ್ರಿ ವಿತ್ ರಿಸ್ಕ್ ಗೋಸ್ ಅಪ್ ಪ್ರೈಸ್ ಗೋಸ್ ಅಪ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಿಯಾಂಕ್, ತುಂಬಾ ಚೆನ್ನಾಗಿ ಹೇಳಿದಿರಿ. ನೀವು ಫೈನಾನ್ಶಿಯಲ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಎಲ್ಲೆಲ್ಲ ಹೋಗಿ ಮಾಡಕ್ ಹೋಗ್ಬೇಡಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ಅದೇ ಫೀಲ್ಡ್ ನಲ್ಲಿರುವ ಕುಮಾರ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಕುಮಾರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ದಿಸ್ ಆಪರ್ಚುನಿಟಿ, ವಂಡರ್ಫುಲ್ ಆಪರ್ಚುನಿಟಿ. ಯಾಕಂದ್ರೆ ಈ ಒಂದು ಟಾಪಿಕ್ ಏನಂದ್ರೆ ಇದು ನಮ್ಗೆ ಬೆಸ್ಟ್ ಸೂಟ್ ಆಗಂತ ಟಾಪಿಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವತ್ತು ನೀವು ರಿಸ್ಕ್ ಅನ್ನೋದನ್ನ ಜಾಸ್ತಿ ಮಾಡ್ತಿರೋ ಅವತ್ತು ನಿಮ್ಗೆ ರಿವಾರ್ಡ್ಸ್ ಆ ತರನೇ ಇದ್ದೇ ಇರುತ್ತೆ. ಏನಕ್ಕೆ ಈ ಟಾಪಿಕ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಮಾತೊಂದು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವು ಒಂದು ಸೀನಿಯರ್ ಸಿಟಿಸನ್ ಆಗಿ 50+ ಅಬೋವ್ ಆ ಒಂದು ವ್ಯಕ್ತಿಗಳು ರಿಸ್ಕ್ ತಗೊಳಕ್ ಆಗಲ್ಲ. ಏನ್ ಮಿಡ್ಲ್ ಏಜ್ 20 ಇರೋದ್ರಿಂದ 45-50 ವರ್ಗೂ ಇರುವಂತ ಏಜ್ ನ ವ್ಯಕ್ತಿಗಳು ರಿಸ್ಕ್ ತಗೊಂಡ್ರೆ ಅವ್ರ ಲೈಫ್ ಅಲ್ಲಿ ಏನ್ ಒಂದು ಗೋಚೆಟ್ ಅಂತ ಮಾಡಿದ್ದಾರೆ, ರಿಟೈರ್ ಅಲ್ಲಿ ಆಗಿರ್ಬೋದು, ಒಂದು ಫೈನಾನ್ಶಿಯಲಿ ಫ್ರೀಡಮ್ ತಗೊಳ್ಬೋದಾಗಿರ್ಲಿ, ಮತ್ತೆ ಮನೆ ಕಟ್ಟೋದಾಗಿರ್ಲಿ, ಇಲ್ಲಾಂದ್ರೆ ಮತ್ತೆ ಅವ್ರಿಗೆ ಓನ್ ಆಗಿ ಒಂದು ವೆಹಿಕಲ್, ಯಾವ್ದು ಒಂದು ದೊಡ್ಡ ವೆಹಿಕಲ್ ತಗೋಬೇಕಂತ ಒಂದು ಪ್ಲಾನ್ ಮಾಡಿದ್ರು, ಅದನ್ನ ಈಸಿಯಾಗಿ ತಗೊಳಕ್ಕೆ ಪ್ಲಾನ್ ಮಾಡ್ಬೋದು, ರಿಸ್ಕ್ ಇಲ್ಲದೆ ಮಾಡ್ಬೋದು. ಅಂದ್ರೆ ಇನಿಷಿಯಲ್ ರಿಸ್ಕ್ ತಗೊಂಡ್ರೆ ಅವಾಗ ರಿವಾರ್ಡ್ಸ್ ಈಸಿಯಾಗಿ ಸಿಕ್ಬಿಡುತ್ತೆ. ಏನಕ್ಕಂತ ಹೇಳ್ತಾರೆ ಈ ಒಂದು ಟಾಪಿಕ್, ನಮ್ಮ ಒಂದು ಕೆರಿಯರ್ ಅಲ್ಲಿ ಯಾವಾಗ ನಾವು ರಿಸ್ಕ್ ತಗೋಬೇಕಂದ್ರೆ ಅರ್ಲಿ ಏಜಸ್, ದಟ್ ಈಸ್ 25-40 ಒಳಗಡೆ ನಾವು ರಿಸ್ಕ್ ತಗೊಂಡ್ರೆ ರಿವಾರ್ಡ್ ಮತ್ತೆ ರಿಸ್ಕ್ ಫ್ಯಾಕ್ಟರ್ ಎಲ್ಲ ನಮ್ಗೆ ಈಸಿಯಾಗಿ ಅಚೀವ್ಮೆಂಟ್ ಮಾಡಕ್ಕೆ ಈಸಿ ಆಗುತ್ತೆ. ಅದೇ 45-50 ನಾವು ತಗೋಬೇಕಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ, ಚಾಲೆಂಜಿಂಗ್ ಜಾಬ್ಸ್ ಅಂತ ಹೇಳ್ತೀವಿ. ಸೊ ಬೆಸ್ಟ್ ಪಾರ್ಟ್ ಬಂದ್ಬಿಟ್ಟು ನಾವು ಇನಿಷಿಯಲಿ ರಿಸ್ಕ್ ತಗೊಂಡು ಒಳ್ಳೆ ರಿವಾರ್ಡ್ಸ್ ತಗೊಳಕ್ಕೆ ಆಪರ್ಚುನಿಟಿ ಚೆನ್ನಾಗಿ ಸಿಗುತ್ತೆ. ಥ್ಯಾಂಕ್ ಯು ಸರ್. ಎಸ್ ಕುಮಾರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಒಪಿನಿಯನ್. ಸ್ನೇಹಿತರೆ, ನಮ್ಮ ಸ್ನೇಹಿತರೆಲ್ಲ ಹೇಗ್ ಮಾತಾಡಿದ್ರು, ಹೇಗನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ. ಎವ್ರಿ ರಿಸ್ಕ್ ಇಸ್ ವರ್ತ್ ಟೇಕಿಂಗ್ ಆಸ್ ಲಾಂಗ್ ಆಸ್ ಇಟ್ ಈಸ್ ಫಾರ್ ಎ ಗುಡ್ ಕಾಸ್ ಅಂಡ್ ಕಾಂಟ್ರಿಬ್ಯೂಟ್ಸ್ ಟು ಎ ಗುಡ್ ಲೈಫ್. ಹ್ಯಾಪಿನೆಸ್ ಈಸ್ ಎ ರಿಸ್ಕ್. ಇಫ್ ಯು ಆರ್ ನಾಟ್ ಎ ಲಿಟಲ್ ಸ್ಕೇರ್ಡ್,
then you are not doing right ಅಂತಾನು ಕೂಡ ಕೆಲವರು ಹೇಳ್ತಾರೆ. ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಒಂದು ಮಾತು, ಡಿಫಿಕಲ್ಟೀಸ್ ಇನ್ ಯುವರ್ ಲೈಫ್ ಡು ನಾಟ್ ಕಮ್ ಟು ಡಿಸ್ಟ್ರಾಯ್ ಯು ಬಟ್ ಟು ಹೆಲ್ಪ್ ಯು ರಿಯಲೈಸ್ ಯುವರ್ ಹಿಡನ್ ಪೊಟೆನ್ಶಿಯಲ್ ಅಂಡ್ ಪವರ್. ಲೆಟ್ ಡಿಫಿಕಲ್ಟೀಸ್ ನೋ ದಟ್ ಯು ಟು ಆರ್ ಡಿಫಿಕಲ್ಟ್. ಕಷ್ಟಗಳಿಗೆ ಗೊತ್ತಾಗ್ಬೇಕಂತೆ ನೀವು ಗಟ್ಟಿ ಇದ್ದೀರಿ ಅಂತ. ರಿಸ್ಕ್ ಗೋಸ್ ಅಪ್, ಪ್ರೈಸ್ ಗೋಸ್ ಅಪ್. ಇದು ಖಂಡಿತವಾಗಿ ಸತ್ಯ. ನೀವು ಜೀವನದಲ್ಲಿ ಎಷ್ಟು ರಿಸ್ಕ್ ತಗೊಳ್ತೀರೋ ಅಷ್ಟು ಜೀವನದಲ್ಲಿ ಹೆಚ್ಚು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಅಂತ ಒಬ್ಬರು ಸಾಧಕರಾಗಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಾಲ್ಕಾರು ಜನಕ್ಕೆ ಈ ಒಂದು ಚಾನಲ್ ನ ಬಗ್ಗೆ ಮಾಹಿತಿಯನ್ನ ನೀಡಿ. ಈ ಬಿಸ್ನೆಸ್ ರಿಸ್ಕ್ ಟೇಕರ್ಸ್ ಚಾನಲ್ ನಲ್ಲಿ ರಿಸ್ಕ್ ತಗೊಂಡು ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ನಾವು ಶೋಕೇಸ್ ಮಾಡ್ಬೇಕು ಅಂತ ಇದ್ದೀವಿ. ಯಾರು ಸರ್ ನಮ್ ಬಿಸ್ನೆಸ್ ಬಗ್ಗೆ ನೀವು ಕನೆಕ್ಟ್ ಮಾಡಿ ಸ್ವಲ್ಪ ಮಾತಾಡಿ ಅಥವಾ ಒಂದು ವಿಡಿಯೋ ಮಾಡಿಕೊಡಿ ಸಪೋರ್ಟ್ ಬೇಕು ಅಂತ ಅಂದ್ರೆ ಪ್ಲೀಸ್ ಕಾಲ್ ಮಿ ಆನ್ 9886088111. ನಮಸ್ಕಾರ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.